ಓಕೆ ಬೆಂಗಳೂರಿನಲ್ಲಿ ಹಳ್ಳ ಬಿದ್ದ ರಸ್ತೆಗಳು ಇದ್ದಕ್ಕಿದ್ದಂತೆ ಕಿತ್ತೋದ ಫುಟ್ಪಾತ್ಗಳು ಸಾಕಷ್ಟಿದೆ ಫುಟ್ಪಾತ್ ನಿರ್ಮಾಣಕ್ಕಾಗಿ ಹಣಾನು ಖರ್ಚು ಮಾಡ್ತಾರೆ ಮಾಡಲಿ ಏನೀಗ ಅದೀಗ ಫುಟ್ಪಾತ್ಗಳು ಯಾಕೆ ಹಾಳಾಗುತ್ತಿವೆ ಎಂದು ಬಿ ಬಿ ಎಂ ಪಿಯ ಸಂಶೋಧನಾ ಘಟಕ ತನ್ನ ಅತ್ಯುನ್ನತ ಮಟ್ಟದ ವಿಜ್ಞಾನಿಗಳ ಮೂಲಕ ಒಂದು ವರದಿಯನ್ನು ತರಿಸಿಕೊಂಡಿದೆ ಈ ವರದಿಯ ಪ್ರಕಾರ ಅಂದರೆ ಅವರ ಸಂಶೋಧನಾ ಘಟಕದ ವರದಿಯ ಪ್ರಕಾರ ಯಾರು ಬಿ ಬಿ ಎಂ ಪಿದು ಫುಟ್ಪಾತ್ಗಳು ಹಾಳಾಗುತ್ತಿರೋದಕ್ಕೆ ಇಲಿ ಮತ್ತು ಹೆಗ್ಗಣ ಕ ಕಾಟ ಪಾಲಿಕೆಯಲ್ಲಿರುವ ಇಲಿ ಇವೆಲ್ಲ ಪಾಲಿಕೆಯಲ್ಲೆಲ್ಲ ರಸ್ತೆಯಲ್ಲಿರುವ ಇಲಿ ಮತ್ತು ಹೆಗ್ಗಣಗಳು ರಸ್ತೆಯನ್ನು ಹಾಳು ಮಾಡ್ತಿವೆ ಹಾಗಾಗಿ ಹೋಗ್ತಾ ಅಂತ ಅವರು ಹೇಳಿದ್ದಾರೆ ಓಕೆ ಒಳ್ಳೆಯದು ನಮ್ಮ ಫುಟ್ಪಾತ್ ಕೆಳಭಾಗದಲ್ಲೇನೆ ನಮ್ದು ಡ್ರೈನ್ಗಳು ಕೂಡ ಪಾಸಾಗಿ ಹೋಗಿರುತ್ತೆ ಆ ಡ್ರೈನ್ಗಳಲ್ಲಿ ಏನಾದರೂ ವೇಸ್ಟ್ ಫುಡ್ ಅದು ಇದು ಏನಾದರೂ ಒಳಗಡೆ ಇದ್ದರೂ ಸಹ ಅಂತ ಸಂದರ್ಭದಲ್ಲಿಯೂ ಕೂಡ ಇಲಿಗಳಿರ್ಬೋದು ದೊಡ್ಡ ದೊಡ್ಡ ಹೆಗ್ಗಣಗಳಿರ್ಬೋದು ಅವು ಅದ್ರೊಳಗಡೆ ಪಾಸಾಗಿ ಮತ್ತೊಂದು ಕಡೆಗೆ ಪಾಸಾಗಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಜಾಗ ಸಿಕ್ಕಿದ್ರು ಕೂಡ ಅದರಲ್ಲಿ ಪಾಸಾಗಿ ಹೋಗ್ಬೇಕಾದ್ರು ಕೂಡ ಅದನ್ನ ಅಲ್ಲಿಂದ ಹೋಗ್ಬೇಕಾದ್ರು ಕೂಡ ಹಾಳಾಗಂತ ಚಾನ್ಸಸ್ ಅಲ್ಲಿ ಕೂಡ ಇರುತ್ತೆ ಫುಟ್ಪಾತ್ ಕುಸಿದಿದೆ ಅಂತಂದ್ರೆ ಇವರು ಸರಿಯಾಗಿ ಕಾಮಗಾರಿ ಮಾಡಿಲ್ಲ ಅಂತಾನೆ ಅರ್ಥ ಕಾಮಗಾರಿ ಮಾಡೋದಕ್ಕೆ ಮುಂಚೆ ಫುಟ್ಪಾತ್ ಅಲ್ಲಿ ಅದಕ್ಕೆ ಡಂಬಸ್ ಹೊಡೆದು ಅಲ್ಲ ಸರ್ ಜನರ ಮೇಲೆ ಹೇಳಿದ್ರೆ ಅವ್ರು ತಿರುಗಿ ಬೀಳ್ತಾರೆ ಅಂತ ಇಲ್ಲಿ ಇಲಿ ಇಗ್ಗಣದ ಡ್ಯಾಮೇಜು ಉಂಟು ಇಲ್ಲ ಅಂತ ಇರುತ್ತೆ ಇಲ್ಲಿ ಹೆಗ್ಗಣ ಡ್ಯಾಮೇಜ್ ಮಾಡಲ್ಲ ಅಂತ ನಾನು ಹೇಳಲಿಲ್ಲ ಆದರೆ ನಿಮ್ಮ ಎಲ್ಲ ಫುಟ್ಪಾತ್ಗಳು ಬೆಂಗಳೂರಿನಲ್ಲಿರೋ ರಸ್ತೆ ಫುಟ್ಪಾತ್ಗಳು ಇಲಿ ಹೆಗ್ಗಣದಿಂದಾನೇನಾ ಅಂತ ಹೇಳಿಬಿಡಿ ಸಾಕು ಅತ್ಯಮೂಲ್ಯವಾದ ರಿಸರ್ಚ್ ಬೇರೆ ಪಾಪ ಸಂಶೋಧನೆ ಮಾಡಿರ್ತಾರೆ ಆಮೇಲೆ ಆ ಹೆಗ್ಗಣಗಳು ನಿಮ್ಮ ಸಂಬಂಧಿಕರ ಅಂತಲೂ ಹೇಳಬಿಡಿ ನಮಗೆ ಯಾಕಂದರೆ ಅವುವೇ ಫುಡ್ ವೇಸ್ಟ್ ಇದ್ದರೆ ಕೆಳಗಡೆ ಚರಂಡೀಲಿ ಬಂದು ತಿನ್ನತ್ತ್ವೆ ನಮಗೆ ಗೊತ್ತಿರೋ ಈ ಮನುಷ್ಯ ರೂಪದ ಹೆಗ್ಗಣಗಳಿವೆಯಲ್ಲ ಕಾರ್ಪೊರೇಷನ್ನಲ್ಲಿ ಅದರ ಸಂಬಂಧಿತ ಕೆಲಸಗಳಲ್ಲಿ ಅವು ನಮ್ಮ ಜನರ ತೆರಿಗೆ ದುಡ್ಡನ್ನು ಹಾಗೆ ತಿನ್ನತ್ವೆ ಹಾಗಾಗಿ ನಮಗೆ ಹೆಗ್ಗಣಗಳೇ ಇದನ್ನು ಮಾಡುತ್ತಿವೆ ಅನ್ನೋದು ನಮಗೆ ಗೊತ್ತಿದೆ ಯಾವ ಹೆಗ್ಗಣಗಳು ಅಂತ ಹೇಳಿಬಿಡಿ ಮನುಷ್ಯ ರೂಪದ ಮನುಷ್ಯ ರೂಪದ ನಾಲ್ಕು ಕಾಲಿನ ಹೆಗ್ಗಣಗಳ ಅಂತ ಹೇಳಬಿಡಿ ದೆನ್ ವಿಲ್ ಕ್ಲಾರಿಫೈ ಅಂಡ್ ಕೀಪ್ ಕ್ವಾಯಟ್ ಚೀಫ್ ಮಿನಿಸ್ಟರ್ ಮನೆ ಮುಂದಿರೋ ಫುಟ್ಪಾತು ಹೆಗಣ ಬರಲ್ಲ ತಯ್ಯ ಸಿ ಎಂ ಮನೆ ಮತ್ತೆ ಅಲ್ಲಿ ಪೊಲೀಸ್ನವ್ರು ಇರ್ತಾರೆ ಬರಲ್ಲ ಅವು ವಿಧಾನಸೌಧದ ಮುಂದೆ ಹೇಗಣ ಬರಲ್ವಾ ಬರಲ್ಲ ಬರಲ್ಲ ಹಾಂ ಬರಲ್ಲ ಶ್ರೀ ಸಾಮಾನ್ ಇರೋ ಜಾಗದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತೀವಿ ಯಾಕಂದ್ರೆ ಅವು ನಮ್ಮ ಫ್ರೆಂಡ್ಸು ನಾವೇನು ಮಾಡಲ್ವ ನಮ್ಮ ಫ್ರೆಂಡ್ಸ್ ಅವು ಅಯ್ಯೋ ಅಯೋಗ್ಯರನ್ನು ತೊಗೊಂಬಂದು ಹೊಲ್ಕಟ್ಗಳು ಮಾನ ಮರ್ಯಾದೆ ನಾಚಿಕೆ ಇಲ್ಲದೇವ್ರು ಸರ್ಕಾರದಲ್ಲಿದ್ದೀರಿ ಬೆಳ ಬೆಳಗ್ಗೆ ಇದ್ದು ಯಾಕೆ ಕೆರಳಿಸ್ತೀರಿ ಸುಮ್ಮನೆ ನಮ್ಮನ್ನು ದರಿದ್ರದವ್ರು ತಗೊಂಬರಬಾರ್ದು ರೋಗ ಬಂದು ಸಾಯಲ್ಲ ಯಾವನೂ ನಮ್ಮ ಪ್ರಾಣ ತಿಂತಾರೆ ಸುಮ್ಮನೆ ಬರೀ ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ರೀ ಸುಳ್ಳು 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 ಹೆವಿ ಕಾಂಕ್ರೀಟ್ ಹಾಕಿಬಿಟ್ಟು ಹಾಕಿದ್ರೆ ಹೌ ಕೆನ್ ಕಾಂಕ್ರೀಟ್ ಬಿ ಪೆನಿಟ್ರೇಟೆಡ್ ಸೈಡ್ಸಲ್ಲಿ ಮಣ್ಣಿದ್ದಾಗ ಇದ್ದಾಗ ಲೂಸ್ ಸಾಯಿಲ್ ಇದ್ದರೆ ಹೆಗ್ಣಗಳು ಕೊರೆಯತ್ವೆ ನಾ ಕೊರಿಯಲ್ಲ ಅಂತ ಹೇಳಲ್ಲ ಹೌ ಕಾಂಕ್ರೀಟ್ ಬಿ ಪೆನಿಟ್ರೇಟೆಡ್ ಸುಮ್ನೆ ಮನುಷ್ಯರ ನೀವು ಸುಳ್ಳು ಹೇಳ್ತಾರೆ ನಂಬ ತರನು ಹೇಳಲ್ಲರಿದ್ರವ್ರಂದು ಈ ಬಿಬಿಎಂಪಿ ಎಂಪಿ ವಿಚಾರವನ್ನ ಇನ್ನೊಂದ್ಸಲ ನೋಡೋಣ ಇನ್ನೊಂದು ರೂಪದಲ್ಲಿ ಅದು ಗುಂಡಿ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಯಾರು ಬಂದೋದ್ರು ಕೂಡ ಕ್ಯಾರೆ ಅನ್ನಲಿಲ್ಲ ಆದರೆ ಈಗ ನಮ್ಮ ಜನಸಾಮಾನ್ಯರು ನೋಡೋದ್ ನೋಡೋದ್ ನೋಡಿ ಒಂದು ಪೋಸ್ಟರ್ ಹಾಕಿದ್ದಾರೆ ಪೋಸ್ಟರ್ ಹಾಕಿದ್ದೇ ತಡ ಎಲ್ಲಾ ಕಡೆ ಗುಂಡಿ ಮುಚ್ಚೋ ಕೆಲಸ ಆಗ್ತದೆ ಎಲ್ಲೆಲ್ಲಿ ಪೋಸ್ಟರ್ ಹಾಕಿದ್ದಾರೆ ಅಲ್ಲಿ ಏನ್ ಪೋಸ್ಟರ್ ಹಾಕಿದ್ದಾರೆ ನೋಡಿ ಅಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಜನ ಕೂಡ ಈ ತಗ್ಗು ಗುಂಡಿಗಳಿಂದ ರೋಸಿ ಹೋಗಿದ್ರು ಈ ಭಾಗದಲ್ಲಿ ಅಂಟಿಸಿರುವಂತಹ ಎರಡು ಪೋಸ್ಟರ್ಗಳು ಸಾಕಷ್ಟು ವೈರಲ್ ಕೂಡ ಆಗಿತ್ತು ಯಾವಾಗ ಸೋಶಿಯಲ್ ಮೀಡಿಯಾಗಳಲ್ಲಿ ಕೆಟ್ಟದಾಗಿ ಅಪಪ್ರಚಾರ ಶುರುವಾಗುತ್ತೋ ಪಾಲಿಕೆ ಮೇಲೆ ಆಗ ಈ ಒಂದು ಗುಂಡಿಯನ್ನ ಈ ಒಂದು ಕೇಬಲ್ ಅಳವಡಿಕೆ ಮಾಡಿರುವಂತಹ ಲೈನ್ ಅನ್ನ ಮುಚ್ಚುವಂತಹ ಕೆಲಸ ಕೂಡ ಆಗ್ತಾ ಇದೆ ಪಾಲಿಕೆನೆ ಒಂದು ಮರ್ಯಾದೆಯನ್ನ ಉಳಿಸ್ಕೊಳ್ಳ ನನಗೆ ಅರ್ಥ ಆಗದೆ ಇರೋದು ಮಲ್ಲೇಶ್ವರಂ ದಪ್ಪ ಇರೋದು ಇಷ್ಟ ಆಗಲ್ಲ ಆ ಕಾನ್ಸ್ಟಿಟ್ಯೂನ್ಸಿ ನೆಟ್ಟಿಗೆ ನಡ್ಕಂಡ್ ಓಡಾಡಿದ್ರು ಕಾನ್ಸ್ಟ್ಯನ್ಸಿ ಮುಗ್ದು ಹೋಗುತ್ತಪ್ಪ ರೀ ಅಶ್ವಥ್ ನಾರಾಯಣ್ ನಿಮ್ ಕಾನ್ಸ್ಟಿಟೆನ್ಸಿನ ನೆಟ್ಗೊಂದು ರೋಡ್ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ವಾ ನಿಮ್ಗಳಿಗೆ ಯಾವ ಪವರ್ಫುಲ್ ರೀ ನೀವು ಹೋಗೇನ್ರಿ ಮಾಗಡಿನಲ್ಲಿ ಕರ್ಕೊಂಡ್ ಬರೋದು ನೆಟ್ ನಿಮ್ ಕಾನ್ಸ್ಟೆನ್ಸಿ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ಲದೇ ಇದ್ರೆ ಅಲ್ಲೇನ್ರಿ ಹೋಗಿ ಹೋಗೋದು ನೀವು ಇಲ್ಲ ಇದೆ ನಿಮ್ ಕಾನ್ಸ್ಟೆನ್ಸಿ ನೆಟ್ಗೆ ಕೊಣ ಕೋಣ ಅಂತ ಹಿಂಗಳ್ಳಾಡಿದ್ರೆ ಹಿಂಗ್ ಬಂದ್ಬಿಡ್ಬೋದು ಹಂಗ ಅಲ್ಲಾಡ್ರೆ ಹಿಂಗ್ ಬಂದ್ಬಿಡ್ಬೋದು ನಿಮ್ ನಿಮ್ಮ ನಲ್ಲಿ ಮತ್ತೆ ಬಹಳ ನಿಯತ್ತಿನಿಂದ ಆಯ್ಕೆ ಮಾಡ್ತಿದ್ದಾರೆ ನಿಮ್ಮನ್ನು ಒಂದು ಸ್ಯಾಂಪಲ್ ಪ್ರತೀಸಲಾನೆ ಜನರೋದ್ ಪಿ ಎಸ್ ಐ ನೇಮಕಾತಿ ಸಂಬಂಧದಲ್ಲಿ ಅವರು ಹಾಕ್ತಾರಂತೆ ಪೋಸ್ಟರ್ಗಳಲ್ಲಿ ಏ ಅಧಿಕಾರಿಗಳಲ್ಲ ಬಂದ್ರೋ ಬೇಬೇಗ ಮಾಡ್ರೋ ಅಂತೆಲ್ಲ ಪೋಸ್ಟರ್ ಹಾಕ್ತಾರೆ ಭಾಷೆ ಬಳಸೋವಾಗ ಕೇರ್ಫುಲ್ ಇರ್ಬೋದು ಬೇಕಿದ್ರೆ ಯಾರು ಆಗಿರಿ ಎದ್ಬಿಟ್ಟಿದ್ದಾರೆ ಗಿವಿಂಗ್ ಸಚ್ ಇದು ಕೇಳೋದಕ್ಕೊಂದು ರೀಸನ್ ಅದು ಕೇಬಲ್ ಹಾಕಿದ್ವಲ್ಲ ಹೈ ಇದು ಡೆಪ್ಯುಟಿ ಸಿ ಎಮ್ ಆಗಿದೆ ಕಾನ್ಸ್ಟಿಟ್ಯನ್ಸಿನ್ಸಿ ರೂರಲ್ ಕಾನ್ಸ್ಟಿಟ್ಯನ್ಸಿ ನೂರಾರು ಕಿಲೋಮೀಟರ್ ರೋಡ್ ಇದೆ ಏನು ಮಾಡಲಿ ನಾನು ಅಂತಂದ್ರೆ ಕರೆಕ್ಟ್ ಅಲ್ಲ ಹಂಗೂ ಇಲ್ಲ ಇಷ್ಟ ಅಗಲ ಇದೆ ಕಾನ್ಸ್ಟಿಟ್ಯನ್ಸಿ ಆ ಮಲ್ಲೇಶ್ವರದಲ್ಲಂತೂ ಕಳೆದ ಒಂದು ವರ್ಷದಿಂದ ಪ್ರಾಣ ಹೋಗ್ಬಿಡತ್ತಲ್ಲ ಈಗ ಹೋಗಕ್ಕೆ ಅವನಗಾರೇ ಹೋಗ್ಲೇಬಾರ್ದು ಉಣಿಸ್ಬಿಡ್ತಾ ಮಲ್ಲೇಶ್ವರದ ಒಳಗೆ ಒಂದು ಕಾಲದಲ್ಲಿ ನೆಮ್ಮದಿಯಾಗಿ ಪಂಚೆ ಕಟ್ಕೊಂಡು ಜನ ಓಡಾಡ್ತಿರೋರು ಖುಷಿಯಾಗಿ ಹಂಗೆ ಮಲ್ಲೇಶ್ವರಕ್ಕೆ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ್ಬಿಡೋರು ಖುಷಿಯಾಗಿ ಆರಾಮಾಗಿ ಒಂದು ರೋಡ್ ಹಿಡ್ಕೊಂಡ್ ಬರೋರಪ್ಪ ಆಮೇಲೆ ಹೆಸರುಗಳು ಹಂಗಂಗೆ ಇತ್ತು ಸಂಪಿಗೆ ರಸ್ತೆ ಸಂಪಿಗೆ ಮರ ಇನ್ನೋ ಒಂದು ರಸ್ತೆ ಅದೊಂದು ಅದೇ ಗಿಡದ ಮರ ಅಂತಾನೆ ಅದು ಸಂಪಿಗೆನೂ ಇಲ್ಲ ಸೇವಂತಿಗೆನೂ ಇಲ್ಲ ಈಗ ಅಲ್ಲಿ ಗುಂಡಿ ರೋಡ್ ಹ್ಞೂ ಅಲ್ಲಿಯಾವ್ಯಗಣ ಸರ್ ಅಲ್ಲಿ ಯಾವಣ ಎರಡು ಕಾಲಿಂದ ಏ ಕಡ್ ಅಲ್ಲಿ ಯಾವ ಯಾವ್ಯಾಗಣ ಅದೇನು ಇಂಪೋರ್ಟೆಡ್ ಹೆಗಣನ ಪಾರಿನ ಇಂಡಿಯಾನ ಪಿ ಎಸ್ ಐ ನೇಮಕಾತಿ ಸಂಬಂಧದಲ್ಲಿ ಅಮೃತ್ ಪೋಲ್ಗೆ ಇವತ್ತು ನಿರ್ಣಾಯಕ ದಿನ ಅವ್ರಿಗೆ ಏನು ಸುಳ್ಳು ಪರೀಕ್ಷೆ ಮಾಡ್ಬೇಕಾ ಬೇಡ ಅನ್ನೋದಕ್ಕೆ ಕೋರ್ಟ್ನ ಕೇಳಿದ್ದಾರೆ ಸಿ ಐ ಡಿ ಇವರು ಅನುಮತಿ ಕೊಡ್ತಾರಾ ಇಲ್ವ ಅಂತ ಇವತ್ತು ಗೊತ್ತಾಗುತ್ತೆ ವಾದಿ ಮೊಹಮ್ಮದ್ ರ ವಿರುದ್ಧದ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣದಲ್ಲಿ ಬಂಧನದ ಭೀತಿ ಎದುರಿಸ್ತಾ ಇರುವ ನೂಪುರ್ ಶರ್ಮಾ ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅದು ಅತ್ಯಾಚಾರ ಕೊಲೆ ಬೆದರಿಕೆಗಳು ಈಗ ಹೆಚ್ಚಾಗ್ತಾ ಇದೆ ಅಂತ ಗಮನ ಸೆಳೆದಿರುವ ನೂಪುರ್ ಶರ್ಮಾ ಅವರು ದೇಶದ ವಿವಿಧ ಕಡೆ ದಾಖಲಾಗಿರುವ ಎಲ್ಲಾ ಎಫ್ಐಆರ್ ಗಳನ್ನು ದೆಹಲಿಗೆ ವರ್ಗಾಯಿಸುವಂತೆ ಮತ್ತೊಂದ್ಸಲ ಮನವಿ ಮಾಡಿದ್ದಾರೆ ಹಿಂದಿಯೂ ಕೂಡ ಮನವಿ ಸರ್ಕಾರ ಅಲ್ಲ ಸರ್ಕಾರ ಅಲ್ಲ ಕೋರ್ಟ್ ಅದನ್ನ ತಿರಸ್ಕರಿಸಿತ್ತು ಈಗ ಮತ್ತೆ ಅದನ್ನು ಮನವಿ ಮಾಡಿದ್ದಾರೆ ಕೆಲವು ತಿಂಗಳ ಹಿಂದೆ ಬಾಕಿ ಇದ್ದಾಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆ ಮಧ್ಯೆ ಕುರ್ಚಿ ಸಿಎಂ ಸಿದ್ದರಾಮಯ್ಯವ್ರು ಬಾಗಲಕೋಟೆಲ್ಲೋ ಮಾತಾಡ್ತಾ ಅಥವಾ ಎಲ್ಲೋ ನಾ ನೇಕಾರರ ಸಾಲ ಮನೆ ಎಲ್ಲ ಮಾಡಿಬಿಡ್ತೀನಿ ಅಣ್ಣ ನಾನು ಅದು ಯಾವುದೋ ಸಬ್ಸಿಡಿ ಕೊಟ್ಟಿದ್ದೆ ಅದು ವಾಪಸ್ ಕೊಡು ಅಂತ ಅಂದ್ರೆ ಯಾರೋ ಒಬ್ಬರು ಪಕ್ಕದಲ್ಲಿ ನಿಂತ್ಕೊಂಡು ಪುಂಗಿ ಓದ್ತಾರೆ ಅದಕ್ಕೆ ಈ ಸಾಯಿ ಒಬ್ಬರು ಫೈನಾನ್ಸ್ ಆಗಿದ್ದವರು ಇವರು ಹೇಳ್ತಾರೆ ಯಾರು ಕಟ್ಲಾಬೇಡಿ ಮಜಾ ಮಾಡೋಣ ಅಂತ ಇವರು ಅಂದ್ಬಿಡ್ತಾರೆ ಗ್ಯಾಪ್ಕಾಯಿ ಇಟ್ಕಳ್ರಿ ವಿಡಿಯೋನ ಇವರೇನೋ ಅಧಿಕಾರಕ್ಕೆ ಬಂದು ಫಿನಾನ್ಸ್ ಮಿನಿಸ್ಟರ್ ಆಗಬೇಕು ಊರಲ್ಲಿರೋರೆಲ್ಲ ಇದೇ ಹೇಳಿರಿ ಕಟ್ಟಬೇಡ್ರಿ ಯಾರು ಮಜಾ ಮಾಡೋಣ ಅಂತಲೇ ಹೇಳ್ರಿ ಹೇಳ್ತೀನಿ ದಾರಿ ಬರ್ತಾರಾಗ ಇನ್ನು ಆ ಕಡೆ ಅಂದರೆ ಅವ್ರು ನಾನು ಸಿ ಎಮ್ ಆಗ್ತೀನಿ ಅಂತ ಲೆಕ್ಕ ಈ ಕಡೆ ಡಿ ಕೆ ಶಿವಕುಮಾರ್ ಯಾವುದೋ ಒಕ್ಕಲಿಗರ ಕಾರ್ಯಕ್ರಮದಲ್ಲಿ ಕೃಷ್ಣ ಆದಮೇಲೆ ಅವಕಾಶ ಇದೆ ಒಬ್ಬರು ಒಕ್ಕಲಿಗರು ಸಿ ಎಮ್ ಆಗೋಕ್ಕೆ ನೋಡ್ರಪ್ಪ ಯೋಚನೆ ಮಾಡ್ರಪ್ಪ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೆ ಕೃಷ್ಣ ಬೈರೇಗೌಡರು ಅಸಮಾಧಾನ ವ್ಯಕ್ತಪಡಿಸಿ ಹೈಕಮಾಂಡ್ ಮುಂದೆ ಹೇಳಿದಾರಂತೆ ಏನಿದೆ ಅಂತ ಏನೂ ಇಲ್ವಲ್ಲ ಚೆನ್ನಾಗಿದೆಯಲ್ಲ ಏನಾಗಿದೆ ಕೃಷ್ಣ ಬೈರೇಗೌಡರು ಏನು ಭಾಳ ಆ್ಯಕ್ಟಿವ್ ಆಗಿ ರಾಜ್ಯಾದ್ಯಂತ ಬಿರುಗಾಳಿಯಂತೆ ತಿರುಗಿ ಒಂದು ಸ್ವಲ್ಪ ದಿನ ಕಾಣಿಸ್ತಾನೆ ಇರಲಿಲ್ಲ ಯುದ್ಧಕ್ಕೆ ಇಳಿದು ಕತ್ತಿಯನ್ನು ಜಳಪಿಸಿ ಪಕ್ಷ ಕಟ್ಬಿಟ್ಟಿದ್ದಾರಂತ ಏನಿಲ್ಲ ಕಾಣೆ ಆಗಿ ಹೋಗಿದ್ರು ಈಗ ಬಂದು ಯಾರು ಇದ್ದಕ್ಕಿದ್ದಂತೆ ಈಗ ಇವ್ರು ಕಂಪ್ಲೇಂಟ್ ಕೊಡ್ತಾರೆ ಹ್ಞೂ ಯಾ ಮಾಡ್ಕೊಡು ವಾರ ಪಾತ್ಲ ಕಡೆ ಎಸ್ ಕೋಣ ಏನು ಏಳುವರೆಯಲ್ಲೂ ಕೂಡ ಈ ಸುದ್ದಿನ ನೋಡಿದ್ವಿ ಅದು ಮಾಗಡಿಯಲ್ಲಿ ಬಿಜೆಪಿಯಿಂದ ಆಪರೇಷನ್ ಕಮಲಕ್ಕೆ ತಯಾರಿಗಳು ನಡೀತಾ ಇದೆ ಅಂತ ಅದು ಕೂಡ ಸಚಿವ ಅಶ್ವಥ್ ನಾರಾಯಣ್ ಅವರು ಟಾಸ್ಕ್ ತಗೊಂಡಿರೋ ಜಿಲ್ಲೆ ಇದು ಮಾಜಿ ಶಾಸಕ ಬಾಲಕೃಷ್ಣ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ ಅವರನ್ನ ಬಿಜೆಪಿ ಇಲ್ಲಿಗೆ ತರಕ್ಕೆ ವಾಪಸ್ ಕರ್ಕೋಬರಕ್ಕೆ ಪ್ಲಾನ್ ಇದು ಎಚ್ ಎಂ ರೇವಣ್ಣರ ನಡೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಅವರು ಕೆಪಿಸಿಸಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಬರ್ತಿದ್ರು ಕೊಡಿ ಅವರಿಗೇ ಟಿಕೆಟ್ ಕೊಡಿ ಅಂತ ಅವರು ಹೇಳಿದ್ರು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾರೆ ಇನ್ನು ಪಕ್ಷ ಬಲವರ್ಧನೆಗಾಗಿ ಹಳೆ ಮೈಸೂರು ಭಾಗದಿಂದಲೇ ಬಿಜೆಪಿ ನಾಯಕರು ಚಿಂತನ ಮಂತ್ರದ ಆಕ್ಷನ್ ಪ್ಲಾನ್ ಜಾರಿಗೆ ಮುಂದಾಗಿದ್ದಾರೆ ನಡೆದ ಇಪ್ಪತ್ತೊಂದನೇ ತಾರೀಕು ಕೆಆರ್ಪೇಟೆಯಲ್ಲಿ ಬೃಹತ್ ಸಮಾವೇಶ ಕೂಡ ಇಟ್ಕೊಂಡಿದ್ದಾರೆ ಅದರ ಮೂಲಕ ವರ್ಷ ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಉದ್ಘಾಟನೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸುತ್ತಾರೆ ಬೊಮ್ಮಾಯಿ ಅವರು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಸಿಎಂ ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಜೋಡಿ ಸಮಾವೇಶದಲ್ಲಿ ಪ್ರಚಾರದ ಭಾಷಣ ಕೂಡ ಮಾಡ್ತಾರೆ ಕೆ ಆರ್ ಪೇಟೆನಲ್ಲಿ ಹೋಗಿ ಇವ್ರದ್ದು ಸಮಾವೇಶ ಕ್ಯಾಂಡಿಡೇಟ್ ಇಲ್ಲ ನೆಟ್ಗಲ್ಲಿ ಇರೋರು ಇರ್ತಾರೋ ಇಲ್ವೋ ಡೌಟ್ ಇದೆ ಏನು ಉಳಿಸ್ಕೊಳ್ಳೋದು ತಲೆ ಅಲ್ಲಿ ಈಗ ಬರ್ತಾ ಇದೆ ಅಲ್ಲಿ ಕೆ ಆರ್ ಪೇಟೆನಲ್ಲಿ ರಸ್ತೆಯಲ್ಲಿ ಜನ ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾಟಿ ಮಾಡಿದಾರಂತೆ ಅದ್ರದ್ದು ಅದ್ರ ಮುಂದೆನೂ ನಿಂತ್ಕೊಂಡು ಒಂದು ಸೆಲ್ಫಿ ತೆಕ್ಕ ಚೀಫ್ ಮಿನಿಸ್ಟರ್ ಎಲ್ಲರೂ ಸೆಲ್ಫಿ ತೆಕ್ಕೊಂಡು ಹೆಂಗೆ ನಮ್ಮಲ್ಲಿ ಸರ್ ಯಾಕೆ ಸರ್ ಹಿಂಗೆ ನಾವು ಭಾರತವನ್ನು ಸದೃಢಗೊಳಿಸ್ತಾ ಇದ್ದೀವಿ ಯಾವ್ ರಸ್ತೆ ರಸ್ತೆಯಲ್ಲೂ ಆಹಾರ ಉತ್ಪಾದನೆ ಅಷ್ಟೇ ಅಲ್ಲ ಒಂದ್ ಇಂಚು ವೇಸ್ಟ್ ಮಾಡ್ತಿಲ್ಲ ನಾವು ಎಲ್ಲ ಕಡೆ ನಾಟಿ ಮಾಡ್ತೀವಿ ಎಲ್ಲ ಕಡೆ ನಾಟಿ ಎಲ್ಲ ಕಡೆ ಆಹಾರ ಉತ್ಪಾದನೆ ಆ ಮೂಲಕ ಸದೃಢ ಭಾರತ ಗ್ರೀನ್ ಇಂಡಿಯಾ ಸ್ವಲ್ಪ ಗ್ರೀನ್ ಹಾಕಿತ ಕಲ್ವೆನ್ ರೀ ಗ್ರೀನ್ ಆಗ ಕಲ್ವೆನ್ ಮರ ನಡಿದೀವ ಬೆಳೆ ತೆಗಿತಿ ಮತ್ತೆ ಅದೃಢ ಆಹಾರ ಭಾರತ ಅಂತ ಹೇಳ್ರಿ ಸ್ಪೀಚ್ ಅಲ್ಲಿ ಹೇಳ್ಬೇಕು ನೀವು ಜನ ಅದನ್ನ ಪ್ರತಿಭಟನೆ ಅನ್ಕೋತಿದ್ದಾರೆ ಈ ಮೀಡಿಯಾನವರು ಕೆಲ್ಸವಿಲ್ಲ ಯೂಸ್ಲೆಸ್ ಪೆಲೋಗಳು ತರಲೆ ನನ್ನ ಮಕ್ಕಳವರು ಬೈದ್ಬಿಟ್ಟು ಹಿಂಗೇಳಿ ಯಾಕೆ ರಸ್ತೆಯಲ್ಲಿ ನಡ್ತಾ ಇದೀವಿ ಅಂದ್ರೆ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡಿ ರಸ್ತೆ ರಸ್ತೆಯಲ್ಲಿ ಇಂಚಿಂಚಲು ಬೆಳಿತೀವಿ ಆಹಾರ ಹೊಟ್ಟೆ ಎಸ್ಕೊಂಡು ಯಾರನ್ನೂ ಬಿಡಲ್ಲ ನಾವು ಜನ ಹತ್ತು ಕೆಜಿ ಇಪ್ಪತ್ತು ಕೆಜಿ ಮಾಡ್ತೀವಿ ನಂಬಿಸ್ತಾರೆ ಸರ್ ಜನ ಹೇಳಿದ್ರೆ ಅರಮ ಹೇಳ್ಬೋದು ಮಾಗಡಿಯಿಂದ ಕರ್ಕೊಬೋತಾರಂತೆ ಅಶ್ವತ್ ನಾರಾಯಣ ಇಲ್ಲಿ ಪುಟ್ಪಾತ್ ನೋಡ್ರಪ್ಪ ಅಶ್ವಥ್ ನಾರಾಯಣ್ ಆಮೇಲೆ ಮಾಗಡಿಗೆ ಹೋಗುವವ್ರಂತೆ ನಿಮ್ಮ ನಿಮ್ಮ ಫಸ್ಟ್ ಇಲ್ಲಿ ಬುಡಾನೆ ಅಲ್ಲಾಡಿಸ್ತಾರೆ ಹಿಂಗೆ ಓವರ್ ಕಾನ್ಫಿಡೆಂಟ್ ಆಗಿದ್ದರೆ ನಿಮ್ಮ ಪುಣ್ಯ ಅಲ್ಲೊ ನೆಟ್ಟಿಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇನ್ನೂ ಬಂದಿಲ್ಲ ಬಂದರೆ ನಿಮ್ಮ ಬುಡನೂ ಅಳ್ಳಾಡಿಸ್ತಾರೆ ಆಮೇಲೆ ಇಲ್ಲಿ ಇಷ್ಟು ಅಗಲ ಇದೆ ನಾನು ಕ್ಲೀನಾಗಿ ಇಟ್ಕೊಳ್ಳಿ ಫಸ್ಟು ಮುಳಬಾಗಲು ಪುರಸಭೆ ಸಮಿತಿ ಅಧ್ಯ ಜಗನ್ಮೋಹನ್ ರೆಡ್ಡಿ ಏನೋ ಕೇಸು ಓ ಇದು ಕೋಲಾರ ಪೊಲೀಸರು ಕೆರೆನೇ ಖಾಲಿ ಮಾಡಿಬಿಡ್ತಿದಾರಂತೆ ಎಂಟು ವರ್ಷದ ಹಿಂದೆ ತಾವೇ ಹೋತಿದ್ದ ಮೃತದೇಹ ತೆಗೆಲು ಮುಂದಾಗಿದ್ದಾರೆ ಜಗನ್ಮೋಹನ್ ರೆಡ್ಡಿ ಒಂದು ಲಕ್ಷ ರೂಪಾಯಿ ಕೊಟ್ಟು ಏನೇನು ಆಗಿತ್ತು ಎಲ್ಲ ಆಗಿತ್ತು ಈಗ ಅದು ಕೇಸ್ ತೆಗಿತಾರೆ ಕೆರೆ ನೀರು ಯಾಕೆ ಖಾಲಿ ಮಾಡ್ತೀರಿ ಅವರೇ ಹೂತಿದ್ದಾಗಿದ್ದರೆ ಪೊಲೀಸ್ನವರೇ ಹೂತಿದ್ದಾದ್ರೆ ನಿಮಗೆ ಜಾಗ ಗೊತ್ತಿರುತ್ತಲ್ಲ ಆ ಜಾಗಕ್ಕೆ ಮಾತ್ರ ಎನ್ ಸರ್ಕಲ್ ಮಾಡಿ ಅದು ಅಷ್ಟು ನೀರನ್ನು ಮಾತ್ರ ಪಂಪ್ ಔಟ್ ಮಾಡಿಬಿಟ್ಟು ಆ ಸ್ಪೇಸಲ್ಲಿ ಮಾತ್ರ ತೆಗಿಬೋದಲ್ಲ ಬೇಕಾರೆ ಇಡೀ ಕೆರೆ ನೀರು ಯಾಕೆ ಖಾಲಿ ಮಾಡ್ತಿದ್ದೀರಿ ನಾಳೆ ಕೆರೆ ತುಂಬಿಕೊಳ್ಳದೆ ಇದ್ದರೆ ಯಾವನವನು ಯೂಸ್ಲೆಸ್ ಕಲ್ಲ ಅವನು ಬುದ್ಧಿ ಬುದ್ಧಿಬೇಡವಾ ಜಾಗ ಗೊತ್ತಿರೋ ಜಾಗ ಆಗಿದ್ದಿದೆ ಅದನ್ನು ಅಪ್ ಮಾಡಿಬಿಟ್ಟು ಆ ಕವರ್ ಮಾಡಿದ್ದ ಏರಿ ಆ ಒಳಗಡೆಯಿಂದ ಮಾತ್ರ ನೀರಿನ ಪಂಪ್ಔಟ್ ಮಾಡ್ತಾ ತೊಳಕಾಗಲ್ವಾ ಇಡೀ ಕೆರೆ ಖಾಲಿ ಮಾಡ್ತಾನ ತ ತರಲೇ ಇಡೀ ಅಟ್ಗಳು ಬುದ್ಧಿ ನಾಳೆ ಕೆರೆ ತುಂಬಿದ್ರೇನು ಅಯ್ಯೋ ಕೋತಿಗಳು ತಗೊಂಬಂದು <lightweight�leudo filtrate>